ಸ್ನೇಹಿತರೆ, ಇವತ್ತಿನ ಶಿಶುಪಾಲನೆಯಲ್ಲಿ ಸಾರ್ಸಿ ಗುಡಿಸಿ ರಂಗೋಲಿ ಇಟ್ಟು ಈ ಪುಟ್ಟದಾದ ಆಟವನ್ನು ಅಜ್ಜಿ ಮೊಮ್ಮಗುಗೆ ಆಡಿಸ್ತಾ ಇದ್ದಾರೆ. ಈ ಆಟ ನಿಮ್ ಎಲ್ಲಾರ್ಗು ಗೊತ್ತು, ನನಗೂ ಚೆನ್ನಾಗ್ ಗೊತ್ತು. ಹಾಗೆ ನೀವೆಲ್ಲಾರೂ ಮಕ್ಕಳೊಂದಿಗೆ ಈ ಆಟ ಆಡಿರ್ತೀರಾ. ಇಲ್ಲಿ ಒಂದೇ ಒಂದು ವಿಚಾರ ಹೇಳಬೇಕು ಅಂದ್ರೆ, ಎಲ್ಲ ರೀತಿಯ ಆಟಗಳೂ, ಮಕ್ಕಳೊಂದಿಗೆ ಆಡುವಂತಹ ಎಲ್ಲ ರೀತಿಯ ಆಟಗಳಲ್ಲೂ ಕಲಿಸೋದು ಏನೋ ಇರುತ್ತೆ. ಏನ್ ಕಲಿಸ್ತೀವಿ? ಈ ಸಾರಿಸಿ ಗುಡಿಸಿ ರಂಗೋಲಿ ಇಟ್ಟು ಇದ್ರಲ್ಲಿ ಕಲಿಸೋದು ಐದು ವಿಚಾರಗಳು. ಮೊದಲನೇದು, ಮನೆಯಲ್ಲಿ ಏನೇನ್ ಕೆಲಸ ಇರುತ್ತೆ. ಎರಡನೇದು, ತರಾವರಿ ಅಡುಗೆ ತಿಂಡಿಗಳು ಯಾವ್ಯಾವ್ದಿದೆ. ಮೂರನೇದು, ನಾವೇನೇ ತಿಂದ್ರು ಮನೇಲಿರೋ ಎಲ್ಲರ ಜೊತೆ ಹಂಚಿಕೊಂಡು ತಿನ್ಬೇಕು ಅನ್ನೋದು. ನಾಲ್ಕನೇದು, ನಾವು ತಿಂದು ಉಳಿಸಿದ ಆಹಾರ ಪದಾರ್ಥನ ಹಾಗೆ ಹಾಳಾಗೋಗಕ್ಕೆ ಬಿಡದೇನೆ ನಾಯಿ ಬೆಕ್ಕಿನಂಥ ಮೂಕ ಪ್ರಾಣಿಗಳ ಜೊತೆ ಹಂಚಿಕೋಬೇಕದನ್ನ. ಇನ್ನು ಕಡೆಯದಾಗಿ ಐದನೇ ಪಾಯಿಂಟು, ಆಟದ ನೆವದಲ್ಲಿ ಮಗುವಿಗೆ ಆ ಮಗುವಿನ ದೇಹದ ಅಂಗಗಳ ಪರಿಚಯ ಮಾಡಿಸೋದು. ಕೈ ಬೆರಳು, ಮೊಣಕೈ, ಮುಂಗೈ, ಇವುಗಳ ಪರಿಚಯ. ಸೊ ನೋಡೋಣ ಬನ್ನಿ, ಈ ಆಕ್ಟ್, ಈ ಪುಟ್ಟ ಆಟ ಯಾವ ರೀತಿ ಆಡೋದು ಅಂತ. ಮತ್ತೆ ಇನ್ನೊಂದು, ನಿಮಗೆ ಕರೆಕ್ಟ್ ಆಗಿ ಕೇಳಿಸಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಆಟದಲ್ಲಿ ಉಪಯೋಗಿಸಲಾದ ಪ್ರತಿಯೊಂದು ಪದಾನು ಕೊಟ್ಟಿರ್ತೀವಿ. ದಯವಿಟ್ಟು ಡಿಸ್ಕ್ರಿಪ್ಷನ್ಗೆ ಹೋಗಿ ನೋಡಿ. ಅಗ್ರದ ಬಳೆಯಲ್ಲಿ ಹಾಕಿ ಪಾಯಸದ ಕಟ್ಟೆ ಕಟ್ಟಿ ಅನ್ನ ಸಾರು ತೊವ್ವೆ ಪಾಯಸ ಚಿತ್ರಾನ್ನ ಒಬ್ಬಟ್ಟು ಕಿರೋಟಿ ಪೇಣಿ ಸಂಡಿಗೆ ಹಪ್ಪಳ ಕಮ್ಮನ ತುಪ್ಪಳ ಎಲ್ಲೋ ಹಾಕಿ ಕಚ್ಚಿ 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 ಒತ್ತು ತಿಂತು ಪುಟ್ಪಾಪ, ಎರಡು ತಿಂತು ಪುಟ್ಪಾಪ, ಮೂರು ತಿಂತು ಪುಟ್ಪಾಪ, ನಾಲ್ಕು ತಿಂತು ಪುಟ್ಟ. ಆಮೇಲೆ ಅಪ್ಪಂಗೊಂತು, ಅಮ್ಮಂಗೊಂತು, ಅಣ್ಣಂಗಂತು, ಅಜ್ಜಿಗಂತು ತಿಂತ ಕೊಟ್ಟು ಇದ್ದಿದ್ದೆಲ್ಲ ನಾಯಿ ಕಿರಿಬೆಟ್ಟಿ ಚಿಂಗಾತ್ನ ಬಿಡ್ಬುಳ್ಳಿಂಗಾತ್ನ ಕಾಮಾಕ್ಷಿ ಲಿಂಗಾತ್ನ ಶೀತೆ ಹೆಬ್ಬೆ ಶೀತೆ ಶುದ್ಧಿ ಲಿಂಗಾತ್ನ ಹೆಬ್ಬೆಟ್ ಶುದ್ಧಿ ಲಿಂಗಾತ್ನ ಅಂಗೈ ಲಿಂಗ ಲಿಂಗಾತ್ನ ಮುಂಗೈ ಮುಳುವಾ ಲಿಂಗಾತ್ನ ಮಳಕೈ ಮಾರ ಲಿಂಗಾತ್ನ ಕೊಂಕಲ್ ಶಂಖ ಲಿಂಗಾತ್ನ ಕರಳ ಕಂಠ ಲಿಂಗಾತ್ನ ಇಷ್ಟೆಲ್ಲ ಆಗಿ ಕಲ್ಲಾವರೋ ದಾರಿ ಯಾವುದು ಕಡಲೇ ಇಲ್ಲ ಸರ ದಾರಿ ಯಾವುದು ನಮ್ಮ ಪುಟ್ಟ ಮನೋಯಿ ಪುಟ್ಟಾಣಿ ಶಿಂತಿ ಮನೆಯೋಗ.